ನಿಮ್ಮ ಈವರೆಗಿನ ಸಂವಾದ ನಡೆಸ್ಕೊಟ್ಟದಕ್ಕೆ ಧನ್ಯವಾದ. ನಾನು ನಿಮ್ಮ ಮಾತನ್ನು ಕೇಳಿದಾಗ ನನಗೆ ಸಿಕ್ಕಿದ ಧ್ವನಿ ಅಂತೀವಲ್ಲ, ಮುಖ್ಯ ಧ್ವನಿ ಏನಂದ್ರೆ, ಒಬ್ಬ ಮನುಷ್ಯ ಅವನ ಬದುಕಿಗೆ ಬೆಲೆ ಬರೋದು ಅವನ ಮನುಷ್ಯತ್ವವನ್ನು ಕಂಡ್ಕೊಂಡಾಗ. ಆದ್ರೆ ಅವನು ಮನುಷ್ಯತ್ವವನ್ನು ಕಂಡ್ಕೊಳ್ಳಿಕ್ಕೆ ಈ ಸಸ್ಯ ಪ್ರಪಂಚ, ಪ್ರಾಣಿ ಪ್ರಪಂಚ, ಪಕ್ಷಿ ಪ್ರಪಂಚ ಬಹಳ ಸಹಾಯ ಆಗುತ್ತೆ. ಜೀವ ವೈವಿಧ್ಯತೆ ಸಹಾಯ ಆಗುತ್ತೆ. ಸೊ ಒಟ್ಟಿನಲ್ಲಿ ನಾವು ತೋಟಗಾರಿಕೆಯನ್ನು ನಂಬಿಕೊಂಡಾಗ ನಮಗೆ ಸಸ್ಯಗಳ ಪ್ರಪಂಚ ಒಂದು ತೆರ್ಕೊಳ್ಳೋದಲ್ಲದೆ ಅವುಗಳನ್ನು ಹೊಂದ್ಕೊಂಡು ಈ ಪ್ರಾಣಿ ಮತ್ತು ಪಕ್ಷಿ ಪ್ರಪಂಚ ವೈವಿಧ್ಯತೆ, ಹೌದು, ಇದನ್ನು ನಾವು ಗಮನಿಸುವಾಗ ನಮ್ಮ ತೋಟಗಾರಿಕೆ ಬರೇ ವಾಣಿಜ್ಯಮಯ ಮಾತ್ರವಲ್ಲ, ಅದೊಂದು ಜೀವನ ಕ್ರಮ ಆಗಿ ನಮ್ಮಲ್ಲೇ ನಾವು ಆಳವಾಗಿ ಇಳಿದು ಹೆಚ್ಚಿನ ಒಂದು ಸಿದ್ಧಿಯನ್ನು ಕಾಣಬಹುದು ಅನ್ಸುತ್ತೆ. ಹೌದು, ಖುಷಿ ಪಡುವಂತ ಕ್ರಿಯೆ, ಈಗ ಸ್ವಾಭಾವಿಕವಾಗಿ ಖುಷಿ ಪಡುವಂತ ಕ್ರಿಯೆ, ಅದು ದುಡ್ಡಿಗಾಗಿ ಅಥವಾ ಬೇರೆ ಏನಕ್ಕೂ ಅಲ್ಲ, ಒಂದು ಮನುಷ್ಯನ ಒಳಗಿನ ಒಂದು ಗುಣಕ್ಕೆ ಅದು ತನ್ನಷ್ಟಕ್ಕೆ ಒಂದು ತೆರೆದುಕೊಂಡು ನಮ್ಮನ್ನು ನಾವು ತೆರೆದುಕೊಂಡಿರುವಾಗ ಅದು ಖುಷಿ ಪಡುವಂತ ಕ್ರಿಯೆ ಸ್ವಾಭಾವಿಕವಾಗಿ. ಅದು ಖಂಡಿತ ಇದು ಉಂಟದ. ನಿಮ್ಮ ತೋಟದ ಸುತ್ತ ಇದೇ ರೀತಿ ಒಂದು ಹಕ್ಕಿ ಕೂಗ್ತಾ ಇದೆಯಲ್ಲ, ಟೈಲರ್ ಬರ್ಡ್ ಅದು? ಹೌದು, ಟೈಲರ್ ಬರ್ಡ್. ಅಷ್ಟು ಸಣ್ಣ ಹಕ್ಕಿ ಅಷ್ಟು ದೊಡ್ಡ ಸ್ವರದಲ್ಲಿ ಕೂಗ್ತಾ ಇದೆಯಲ್ಲ, ಈ ರೀತಿಯ ಗಾನ ಹೆಚ್ಚಾ ಹೋಗ್ಲಿ, ಹೆಚ್ಚಿನ ಹಕ್ಕಿಗಳು ನಿಮ್ಮ ತೋಟಕ್ಕೆ ಬರಲಿ, ನಿಮ್ಮ ಹಕ್ಕಿಯ ಪ್ರಪಂಚ ಇನ್ನೂ ನೂರಾರು ಪಟ್ಟು ಬೆಳೀಲಿ, ಇದರಲ್ಲಿ ನಿಮ್ಮ ಸಾಧನೆ ಇದೇ ರೀತಿ ಮುಂದುವರಿಲಿ. ನಿಮ್ಮ ಈ ಒಂದು ಹವ್ಯಾಸದ ಸುತ್ತ ನಿಮ್ಮ ಅನುಭವಗಳನ್ನು ಹಂಚಿಕೊಂಡು ನಮ್ಮ ಜ್ಞಾನ ಅಥವಾ ಆಸಕ್ತಿಯನ್ನು ಹೆಚ್ಚಿಸಿದ್ದಕ್ಕೆ ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ.